जय हिंद, वेलकम टू तेजस इज इंग्लिश। ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಮಾತನಾಡುವಂತಹ ಬಹಳ ಪ್ರಮುಖವಾದ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ, ಯಾರಿಗೆ ಐಸ್ ಕ್ರೀಮ್ ಬೇಕು? ಏನಾದರೂ ನಾವು ಯಾರಿಗಾದರೂ ಬೇಕಾ ಕೇಳಬೇಕಿದ್ರೆ ಹೀಗೆ ಕೇಳಬೇಕು. ಎಕ್ಸಾಂಪಲ್, ಯಾರಿಗೆ ಐಸ್ ಕ್ರೀಮ್ ಬೇಕು ಅನ್ನೋದಕ್ಕೆ ಹೂ ವಾಂಟ್ಸ್ ಐಸ್ ಕ್ರೀಮ್, ಹೂ ವಾಂಟ್ಸ್ ಐಸ್ ಕ್ರೀಮ್. ಅಡುಗೆ ಯಾರು ಮಾಡ್ತಾರೆ? ತುಂಬ ಸರಿ ಕೇಳ್ತಿರ್ತೀವಿ ನಾವು, ಅಡುಗೆ ಯಾರು ಮಾಡ್ತಾರೆ ಅಂತೇಳಿ. ಹೀಗೆ ಕೇಳಬೇಕು, ಹೂ ವಿಲ್ ಕುಕ್ ದ ಫುಡ್, ಹೂ ವಿಲ್ ಕುಕ್ ದ ಫುಡ್. ನಿನಗೆ ಕಾಲ್ ಮಾಡಿದ್ನಲ್ಲ ಅವನು ನನ್ನ ಫ್ರೆಂಡ್, ಅಥವಾ ಇವ್ ನಿನಗೆ ಕಾಲ್ ಮಾಡಿದ್ನಲ್ಲ ಅವನು ನನ್ನ ಸ್ನೇಹಿತ ಅಂತ ಹೇಳಬೇಕಿದ್ರೆ, ದಟ್ ಈಸ್ ಮೈ ಫ್ರೆಂಡ್, ದಟ್ ಈಸ್ ಮೈ ಫ್ರೆಂಡ್ ಹೂ ಹ್ಯಾಡ್ ಕಾಲ್ಡ್ ಯು, ದಟ್ ಈಸ್ ಮೈ ಫ್ರೆಂಡ್ ಹೂ ಹ್ಯಾಡ್ ಕಾಲ್ಡ್ ಯು. ನಾನು ಯಾರಿಗೆಲ್ಲ ಗೊತ್ತು ಅವರೆಲ್ಲ ನನ್ನ ಇಷ್ಟಪಡ್ತಾರೆ, ನಾನು ಯಾರಿಗೆಲ್ಲ ಗೊತ್ತಲ್ಲ ಅವರೆಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳೋದನ್ನು, ಹೂ ಎವರ್ ನೋಸ್ ಮೀ, ಹೂ ಎವರ್ ನೋಸ್ ಮೀ ಲವ್ಸ್ ಮೀ, ಲವ್ಸ್ ಮೀ. ನೀನು ಯಾಕೆ ಹೇಳಿದೆ, ನೀನು ಯಾಕೆ ಹೇಳಿದೆ ಅಂತ ಕೇಳ್ತಿರ್ತೀವಲ್ಲ, ವೈ ಡಿಡ್ ಯು ಟೆಲ್, ವೈ ಡಿಡ್ ಯು ಟೆಲ್. ನೀನು ಯಾಕೆ ಹೇಳ್ತಾ ಇದೀಯಾ, ನೀನು ಯಾಕೆ ಹೇಳ್ತಾ ಇದೀಯಾ, ವೈ ಆರ್ ಯು ಕ್ರೈಯಿಂಗ್, ವೈ ಆರ್ ಯು ಕ್ರೈಯಿಂಗ್. ನೀನು ಯಾಕೆ ಒಳಗೆ ಬರಲ್ಲ, ನೀನು ಯಾಕೆ ಹೊರಗಡೆನೆ ಇದೀಯಾ, ನೀನು ಯಾಕೆ ಒಳಗೆ ಬರಲ್ಲ ಅಂತೆಲ್ಲ ಕೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು, ವೈ ಡೋಂಟ್ ಯು ಕಮ್ ಇನ್, ವೈ ಡೋಂಟ್ ಯು ಕಮ್ ಇನ್. ಅವನು ಯಾಕೆ ಕೆಲಸ ಬಿಟ್ಟ, ಅವನು ಯಾಕೆ ಜಾಬ್ ಬಿಟ್ಟ, ವೈ ಡಿಡ್ ಹಿ ಕ್ವಿಟ್ ದ ಜಾಬ್, ವೈ ಡಿಡ್ ಹಿ ಕ್ವಿಟ್ ದ ಜಾಬ್. ನೀನು ಈ ಟೇಬಲ್ ಯಾಕೆ ಖರೀದಿಸ್ದೆ, ಸಾಮಾನ್ಯವಾಗಿ ಹೊಸ ವಸ್ತುಗಳನ್ನು ಖರೀದಿ ಮಾಡಿದಾಗ ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತೀವಿ, ನೀನು ಯಾಕೆ ಈ ಮೊಬೈಲ್ ತಗೊಂಡೆ, ಅಥವಾ ನೀನು ಯಾಕೆ ಈ ಮೊಬೈಲ್ ಖರೀದಿಸ್ದೆ, ನೀನು ಯಾಕೆ ಈ ಲ್ಯಾಪ್ಟಾಪ್ ಖರೀದಿ ಮಾಡಿದೆ, ನೀನು ಯಾಕೆ ಈ ಟಿ ವಿ ಖರೀದಿ ಮಾಡಿದೆ, ಈ ರೀತಿ ಕೇಳ್ತಿರ್ತೀವಿ. ಸೊ ಟೇಬಲ್ ಅನ್ನೋ ಜಾಗದಲ್ಲಿ ನಾವು ಬೇರೆ ಬೇರೆ ವಸ್ತುಗಳನ್ನು ಹಾಕಿ ವಾಕ್ಯ ಬದಲಾಯಿಸ್ಬೋದು ಕೂಡ. ಇದನ್ನು ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು, ವೈ ಡಿಡ್ ಯು ಬೈ ದಿಸ್ ಟೇಬಲ್, ವೈ ಡಿಡ್ ಯು ಬೈ ದಿಸ್ ಟೇಬಲ್. ನೀನು ಬಾಕ್ಸ್ ಯಾಕೆ ಓಪನ್ ಮಾಡಿದೆ, ನೀನು ಯಾಕೆ ಬಾಕ್ಸ್ ಓಪನ್ ಮಾಡಿದೆ ಕೇಳಬೇಕಿದ್ರೆ, ವೈ ಡಿಡ್ ಯು ಓಪನ್ ದ ಬಾಕ್ಸ್, ವೈ ಡಿಡ್ ಯು ಓಪನ್ ದ ಬಾಕ್ಸ್. ನೀನು ಯಾಕೆ ಸಿಟ್ಟಲ್ಲಿದೆಯಾ, ನೀನು ಯಾಕೆ ಸಿಟ್ಟಿನಲ್ಲಿದೆಯಾ ಕೇಳ್ತಿರ್ತೀವಲ್ಲ, ವೈ ಆರ್ ಯು ಆ್ಯಂಗ್ರಿ, ವೈ ಆರ್ ಯು ಆ್ಯಂಗ್ರಿ. ಇವತ್ತು ಯಾಕೆ ನೀನು ಇಷ್ಟು ಸುಸ್ತಾಗಿದೆಯಾ, ಇವತ್ತು ಯಾಕೆ ನೀನು ಇಷ್ಟು ಟಯರ್ಡ್ ಆಗಿದೆಯಾ ಕೇಳ್ತಿರ್ತೀವಲ್ಲ, ಇಂಗ್ಲೀಷಲ್ಲಿ ಹೇಗೆ ಕೇಳಬೇಕು, ವೈ ಆರ್ ಯು ಸೋ ಟಯರ್ಡ್ ಟುಡೇ, ವೈ ಆರ್ ಯು ಸೋ ಟಯರ್ಡ್ ಟುಡೇ. ಯಾಕೆ ತುಂಬ ಸುಸ್ತಾಗಿದೆಯಾ, ಇಷ್ಟೊಂದು ಸುಸ್ತಾಗಿದೆಯಾ ಅಂತ ಕೇಳೋದಕ್ಕೆ. ನೀನು ನಟ ಆಗೋಕ್ಕೆ ಯಾಕೆ ಇಷ್ಟಪಡ್ತೀಯಾ, ನೀನು ಯಾಕೆ ಆ್ಯಕ್ಟರ್ ಆಗೋಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಬೇಕಿದ್ರೆ, ವೈ ಡು ಯು ವಾಂಟ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್, ವೈ ಡು ಯು ವಾಂಟ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್. ಇವತ್ತು ಬೆಳಗ್ಗೆ ಯಾಕೆ ನೀನು ತಡವಾದೆ, ಅಂದರೆ ಇವತ್ತು ಯಾಕೆ ನೀನು ಲೇಟಾಗಿ ಬಂದೆ ಅನ್ನೋ ಅರ್ಥದ ವಾಕ್ಯ ಇದು. ಸೊ ಇವತ್ತು ಬೆಳಗ್ಗೆ ನೀನು ಯಾಕೆ ತಡ ಆದೆ ಅನ್ನೋದಕ್ಕೆ, ವೈ ವರ್ ಯು ಲೇಟ್ ದಿಸ್ ಮಾರ್ನಿಂಗ್, ವೈ ವರ್ ಯು ಲೇಟ್ ದಿಸ್ ಮಾರ್ನಿಂಗ್. ಯಾಕೆ ಅಂತ ನಾನು ಕೇಳ್ಬೋದಾ, ಯಾಕಂತ ನಾನು ಕೇಳ್ಬೋದಾ ಅಂತ ಹೇಳ್ತಿರ್ತೀವಲ್ಲ, ಮೇ ಐ ಆಸ್ಕ್ ಯು ವೈ, ಮೇ ಐ ಆಸ್ಕ್ ಯು ವೈ. ನೀನು ಅಲ್ಲಿಂದ ಯಾಕೆ ಓಡಿದೆ, ನೀನು ಯಾಕೆ ಅಲ್ಲಿಂದ ಓಡೋದೆ ಕೇಳ್ತೀವಲ್ಲ, ವೈ ಡಿಡ್ ಯು ರನ್ ಫ್ರಮ್ ದೇರ್, ವೈ ಡಿಡ್ ಯು ರನ್ ಫ್ರಮ್ ದೇರ್. ನೀನು ಯಾಕೆ ನಿರಾಶನಾಗಿದೆಯಾ, ನೀನು ಯಾಕೆ ಬೇಸರದಲ್ಲಿದೆಯಾ, ನೀನು ಯಾಕೆ ಒಂಥರ ಸಪ್ಪೆ ಆಗಿದೆಯಾ ಕೇಳ್ತೀವಲ್ಲ, ವೈ ಆರ್ ಯು ಡಿಸಪಾಯಿಂಟೆಡ್, ವೈ ಆರ್ ಯು ಡಿಸಪಾಯಿಂಟೆಡ್. ಅವಳು ಅದರ ಬಗ್ಗೆ ಯಾಕೆ ಹೇಳಿಲ್ಲ, ಅವಳು ಯಾಕೆ ಅದ್ರ ಬಗ್ಗೆ ಹೇಳಿಲ್ಲ, ವೈ ಡೋಂಟ್ ಶಿ ಟೆಲ್ ಅಬೌಟ್ ದ್ಯಾಟ್, ವೈ ಡೋಂಟ್ ಶಿ ಟೆಲ್ ಅಬೌಟ್ ದ್ಯಾಟ್. ಅವರು ಯಾಕೆ ಬಿಲ್ಡಿಂಗ್ ಸುತ್ತಲೂ ಸುತ್ತಾ ಇದ್ದಾರೆ, ಅವರು ಯಾಕೆ ಬಿಲ್ಡಿಂಗ್ ಸುತ್ತ ಸುತ್ತಾ ಇದ್ದಾರೆ, ವೈ ಆರ್ ದೇ ವಾಕಿಂಗ್ ಅರೌಂಡ್ ದಟ್ ಬಿಲ್ಡಿಂಗ್, ವೈ ಆರ್ ದೇ ವಾಕಿಂಗ್ ಅರೌಂಡ್ ದಟ್ ಬಿಲ್ಡಿಂಗ್. ಸಮಯ ಎಷ್ಟಾಯಿತು, ಟೈಮ್ ಎಷ್ಟಾಯಿತು ಅಂತೇಳಿ ತುಂಬ ಸರಿ ಕೇಳ್ತಿರ್ತೀವಿ. ಇದು ಕೊನೆಯ ವಾಕ್ಯ, ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.